ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಅಥವಾ ಕಾರ್ಮಿಕ ಕಾರ್ಡ್ ಇಲ್ಲದವರಿಗೆ ಬಹಳಷ್ಟು ಮುಖ್ಯವಾದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹೌದು ಫ್ರೆಂಡ್ಸ್, ನಿಮ್ಮ ಹತ್ರ ಕಾರ್ಮಿಕ ಕಾರ್ಡ್ ಇಲ್ಲಪ್ಪ ಅಂತಂದ್ರೆ, ನೀವು ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸೋದಕ್ಕೆ ಯಾವುದೇ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ, ಅಥವಾ ಯಾವುದೇ ಒಂದು ಆಫೀಸ್ಗೆ ಅಥವಾ ಯಾವುದೇ ಒಂದು ಕಚೇರಿಗೆ ಹೋಗುವಂತ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ಕುಂತ್ಕೊಂಡು ಲೇಬರ್ ಕಾರ್ಡ್ ಮತ್ತೆ ಕಾರ್ಮಿಕ ಕಾರ್ಡ್ ಅನ್ನ ಪಡಿಬಹುದು ಅಂತ ಒಂದು ಅದ್ಭುತವಾದಂತ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾದ್ರಿ. ಅದ್ರ ಜೊತೆಗೆ ಇನ್ನು ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಆ ಒಂದು ಕಾರ್ಮಿಕ ಕಾರ್ಡ್ಲಿಂದ ಏನು ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಸಿಕ್ತಿರುವಂತಹ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಯಾವುದೇ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ, ಅಥವಾ ಯಾವುದೇ ಒಂದು ಕಚೇರಿಗೆ ಅಥವಾ ಅಧಿಕಾರಿಯನ್ನ ಭೇಟಿ ಮಾಡುವಂತ ಅವಶ್ಯಕತೆ ಇಲ್ಲ. ಕಾರ್ಮಿಕ ಕಾರ್ಡ್ ಇದ್ರೆ ಸಾಕು, ಮನೆಯಲ್ಲೇ ಕುಂತ್ಕೊಂಡು ಕಾರ್ಮಿಕ ಕಾರ್ಡ್ಲಿಂದ ಸಿಗುವಂತ ಎಲ್ಲ ಸೌಲಭ್ಯಗಳನ್ನ ಪಡಿಬಹುದು. ಅದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ, ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನೀವು ಇಲ್ಲಿ ನೋಡ್ತಿರ್ಬೋದು ಜನಸೇವಕ ಕರ್ನಾಟಕ ಸರ್ಕಾರದ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಹೌದು ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಸರ್ಕಾರ ಜನಸೇವಕ ಯೋಜನೆಯನ್ನ ಜಾರಿಗೆ ತಂದಿದ್ದು, ಇದ್ರ ಮುಖಾಂತರ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಇಲ್ಲದಂಥವರು ಮನೆಯಲ್ಲೇ ಕುಂತ್ಕೊಂಡು ಕಾರ್ಮಿಕ ಕಾರ್ಡ್ ಅನ್ನ ಪಡಿಬಹುದು. ಅದ್ರ ಜೊತೆಗೆ ಕಾರ್ಮಿಕ ಕಾರ್ಡ್ಲಿಂದ ಏನೇನು ಸವಲತ್ತುಗಳು ಸಿಗ್ತವೆ ಆ ಒಂದು ಸವಲತ್ತುಗಳನ್ನ ಈ ಒಂದು ಜನಸೇವಕ ಯೋಜನೆ ಮುಖಾಂತರ ಮನೆಯಲ್ಲೇ ಕುಂತ್ಕೊಂಡು ಪಡಿಬಹುದು. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಇದರಲ್ಲಿ ಏನು ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಯಾವ್ಯಾವ ಸೌಲಭ್ಯಗಳನ್ನು ಮನೆಯಲ್ಲೇ ಕುಂತು ಪಡಿಬೋದು ಅನ್ನೋದನ್ನು ಮೊದಲು ತಿಳಿಸ್ಕೊಡ್ತೀನಿ. ಆಮೇಲೆ ಆ ಒಂದು ಸೌಲಭ್ಯಗಳನ್ನು ಮನೆಯಿಂದಲೇ ಯಾವ ರೀತಿ ಪಡೆಯೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ಸೇವೆಗಳ ಪಟ್ಟಿ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ ಮೇಲ್ಗಡೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಜನಸೇವಕ ಸ್ಕೀಮ್ ಮುಖಾಂತರ ಯಾವ್ಯಾವ ರೀತಿಯ ಸೌಲಭ್ಯಗಳನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಗಳ ಸೇವೆಗಳ ಪಟ್ಟಿಯನ್ನು ಕೊಡಲಾಗಿದೆ. ಅಂದರೆ ಇದರಲ್ಲಿ ಮೂರನೇ ಆಪ್ಷನ್ ನೋಡ್ತಿರ್ಬೋದು, ಇಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ. ಅಂದರೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಈ ಒಂದು ಕಾರ್ಮಿಕ ಕಾರ್ಡ್ ಇದ್ದಂಥವರು ಯಾವ್ಯಾವ ಸವಲತ್ತುಗಳನ್ನು ಮನೆಯಿಂದಲೇ ಪಡಿಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು, ಸಂಪೂರ್ಣದಂಥ ಮಾಹಿತಿಯನ್ನು ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಮೊದಲನೇದಾಗಿ ಕಲಿಕೆ ಭಾಗ್ಯದ ಅಡಿಯಲ್ಲಿ ಶೈಕ್ಷಣಿಕ ಸಹಾಯಧನ ಅರ್ಜಿ. ಅಂದರೆ ಮಕ್ಕಳ ಒಂದು ಕಾರ್ಮಿಕ ಕಾರ್ಡ್ ಇದ್ದಂಥವರು ತಮ್ಮ ಮಕ್ಕಳ ಸ್ಕಾಲರ್ಶಿಪ್ಪನ್ನು ಅರ್ಜಿ ಸಲ್ಲಿಸದೇ ಮನೆಯಲ್ಲೇ ಕುತ್ಕೊಂಡು ನೀವು ಪಡಿಬೋದು. ಅದು ಹೇಗೆ ಅನ್ನೋದನ್ನ ಆಮೇಲೆ ತಿಳಿಸ್ಕೊಡ್ತೀನಿ. ಮತ್ತು ಕಾರ್ಮಿಕ ಕಾರ್ಡ್ ಇದ್ದಂಥವರು ಮರಣ ಹೊಂದಿದರೆ ಅಂತ್ಯಕ್ರಿಯೆ ವೆಚ್ಚ ಮತ್ತು ಸಹಾಯಧನಕ್ಕಾಗಿ ಅರ್ಜಿ. ಅಂದರೆ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಆ ಒಂದು ಅನುಗ್ರಹ ರಾಶಿಯಿಂದ ಏನು ಹಣ ಬರುತ್ತೆ ಅದನ್ನು ಕೂಡ ಪಡಿಬೋದು. ಮತ್ತು ಈ ಒಂದು ಕಾರ್ಡನ್ನು ಕಾರ್ಮಿಕ ಕಾರ್ಡ್ ಅಥವಾ ರಿನ್ಯೂವಲ್ ಲೇಬರ್ ಕಾರ್ಡ್ ಏನಿರುತ್ತೆ ಅದನ್ನು ರಿನ್ಯೂವಲ್ ಕೂಡ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು. ಅದ್ರ ಜೊತೆಗೆ ಕಾರ್ಮಿಕ ಆರೋಗ್ಯ ಭಾಗ್ಯ ಯೋಜನೆ ಮುಖಾಂತರ ವೈದ್ಯಕೀಯ ಸಹಾಯಧನ ಅಂತ ಹಣವನ್ನು ಕೂಡ ನೀವು ಮನೆಯಲ್ಲೇ ಪಡಿಬೋದು. ಅಂದರೆ ಅದ್ರ ಜೊತೆಗೆ ಮತ್ತು ಮದುವೆ ಸಹಾಯಧನ ಅಂತ ಇದೆ. ಅಂದರೆ ಕಾರ್ಮಿಕ ಕಾರ್ಡ್ ಇದ್ದಂಥವರು ಮಕ್ಕಳ ಮದುವೆಗೆ ಸಹಾಯಧನ ಏನು ಕೊಡ್ತಾರೆ ಅದನ್ನು ಕೂಡ ನೀವು ಮನೆಯಿಂದಲೇ ಕುಂತ್ಕೊಂಡು ಪಡಿಬೋದು. ಅದ್ರ ಜೊತೆಗೆ ಈ ಒಂದು ಕಾರ್ಮಿಕ ಕಾರ್ಡನ್ನು ನೀವು ಕಳ್ಕೊಂಡಿದ್ರೆ ಅಥವಾ ಹಾಳಾಗೋಗಿದ್ರೆ ಅದನ್ನು ಡೂಪ್ಲಿಕೇಟ್ ಕಾರ್ಡನ್ನು ಕೂಡ ಮನೆಯಿಂದಲೇ ನೀವು ಪಡಿಬೋದು. ಅದ್ರ ಜೊತೆಗೆ ಹೆರಿಗೆ ಸಹಾಯಧನ ಅಂತ ಒಂದು ಕೊಡ್ತಾರೆ ಅದನ್ನು ಕೂಡ ಮನೆಯಿಂದಲೇ ಪಡಿಬೋದು. ಅಂದರೆ ಹೆಣ್ಮಕ್ಳಿಗೆ ಈ ಒಂದು ಕಾರ್ಮಿಕ ಕಾರ್ಡ್ ಇದ್ದಂಥ ಹೆಣ್ಮಕ್ಳಿಗೆ ಹೆರಿಗೆ ಸೌಲಭ್ಯದ ಸಹಾಯಧನ ಅಂತ ಕೊಡ್ತಾರೆ ಅದನ್ನು ಕೂಡ ಪಡಿಬೋದು. ಮತ್ತು ಪಿಂಚಣಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲ್ಲಿ ಅದಕ್ಕೆ ಯಾವುದೇ ಒಂದು ಕಚೇರಿಗೆ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ಅವಶ್ಯಕತೆ ಇಲ್ಲ, ಅದನ್ನು ಕೂಡ ಮನೆಯಿಂದಲೇ ಪಡಿಬೋದು. ಅದ್ರ ಜೊತೆಗೆ ಕೊನೆಯದಾಗಿ ಇಲ್ಲಿ ನೋಡ್ತಿರ್ಬೋದು, ಹೊಸದಾಗಿ ಕಾರ್ಮಿಕ ಕಾರ್ಡ್ ಇಲ್ಲದಂಥವರು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವುದೇ ಒಂದು ಆನ್ಲೈನ್ನಲ್ಲಿ ನೀವು ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ, ಮತ್ತು ಅಧಿಕಾರಿಗಳನ್ನು ಅಥವಾ ಆಫೀಸ್ಗೆ ಭೇಟಿ ಕೊಡುವಂತೆ ಇಲ್ಲ, ಅದನ್ನು ಕೂಡ ಮನೆಯಿಂದಲೇ ನೀವು ಮಾಡ್ಬೋದು. ಹೌದು ಫ್ರೆಂಡ್ಸ್, ಈ ಒಂದು ಜನಸೇವಕ ಒಂದು ಯೋಜನೆ ಮುಖಾಂತರ ಈ ಒಂದು ಕಾರ್ಮಿಕ ಕಾರ್ಡ್ಲಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಮನೆಯಿಂದಲೇ ಪಡಿಬೋದು. ಅದ್ರ ಜೊತೆಗೆ ಹೊಸ ಕಾರ್ಮಿಕ ಕಾರ್ಡ್ಗೆ ಅಪ್ಲೈ ಮಾಡಬೇಕಂದ್ರೂ ಕೂಡ ನೀವು ಮನೆಯಿಂದಲೇ ಮಾಡ್ಬೋದು. ಇದನ್ನು ಹೇಗೆ ಅನ್ನೋದನ್ನು ನಾನು ಈಗ ತಿಳಿಸ್ಕೊಡ್ತೀನಿ ನಿಮಗೆ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಬಂದರೆ ನಿಮಗೆ ಒಂದು ಆಪ್ಷನ್ ಕಂಡುಬರುತ್ತೆ, ಸ್ಲಾಟನ್ನು ಬುಕ್ ಮಾಡಿ ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಯಾವ ಸೇವೆಗಳ ಸೌಲಭ್ಯಗಳನ್ನು ನೀವು ಪಡಿಬೇಕಂತಿರ್ತೀರ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಜಸ್ಟ್ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಪಿಂಚಣಿಗಾಗಿ ಅರ್ಜಿ, ಮತ್ತು ಕೆಳಗಡೆ ನಿಮಗೆ ಬಂದರೆ ಭಾಳಷ್ಟು ಆಪ್ಷನ್ಗಳು ಏನು, ನಾವು ಕಾರ್ಮಿಕ ಕಾರ್ಡ್ಲಿಂದ ಸಿಗುವಂಥ ಸೌಲಭ್ಯಗಳ ಲಿಸ್ಟ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ಕಲಿಕೆ ಭಾಗ್ಯದ ಅಡಿಯಲ್ಲಿ ಶೈಕ್ಷಣಿಕದ ಅರ್ಜಿ, ಮತ್ತು ಅಂತ್ಯಕ್ರಿಯೆ ಅರ್ಜಿ, ಅದ್ರ ಜೊತೆಗೆ ಬೇರೆ ಬೇರೆ ಏನು ಲೇಬರ್ ಕಾರ್ಡ್ಲಿಂದ ಏನೇನು ಸವಲತ್ತುಗಳು ಸಿಗ್ತವೆ ಅವು ಎಲ್ಲವನ್ನ ನಾವು ಇಲ್ಲಿ ನೋಡ್ಬೋದು. ಅಂದರೆ ನಿಮಗೆ ಯಾವ ಒಂದು ಸೌಲಭ್ಯವನ್ನು ಪಡಿಬೇಕಂತಿರ್ತೀರ ಆ ಒಂದು
ಸೌಲಭ್ಯದ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನೋಡಬೇಕು ಮದುವೆ ಸಹಾಯಧನಕ್ಕಾಗಿ ಅರ್ಜಿ, ವೈದ್ಯಕೀಯ ಸಹಾಯಧನ ಅರ್ಜಿ, ಎಲ್ಲ ರೀತಿಯ ಲೇಬರ್ ಕಾರ್ಡ್ನಿಂದ ಸಿಗುವಂಥ ಎಲ್ಲ ಒಂದು ಸೌಲಭ್ಯಗಳ ಲಿಸ್ಟನ್ನು ಕೊಡಲಾಗಿದೆ. ಇವುಗಳಲ್ಲಿ ಆ ಒಂದು ಲಿಸ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕಿದ ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಅದಕ್ಕೆ ಏನೇನು ದಾಖಲಾತಿಗಳು ಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸ್ಕೊಡಲಾಗುತ್ತೆ. ಯಾವುದಾದ್ರೂ ಒಂದು ಸೌಲಭ್ಯವನ್ನು ಪಡಿಬೇಕಂದ್ರೆ ಇಲ್ಲಿ ಸೇವೆಗಳ ಲಿಸ್ಟ್ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಕೆಳಗಡೆ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದು ಒಂದು ಲಿಸ್ಟ್ ಬರುತ್ತೆ. ನೀವೇನು ಮಾಡಬೇಕು, ಈ ಒಂದು ಎಲ್ಲ ಡಾಕ್ಯುಮೆಂಟ್ಗಳನ್ನ ಮೊದಲು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ರೆಡಿ ಮಾಡ್ಕೊಂಡು ಇಟ್ಕೊಂಡ ನಂತರ ಇದಕ್ಕೆ ನಿಮಗೆ ಏನಪ್ಪ ಅಂದರೆ ಜನಸೇವಕ ಯೋಜನೆ ಮುಖಾಂತರ ಆ ಒಂದು ಟೀಮ್ ಇರುತ್ತೆ, ಆ ಒಂದು ಟೀಮ್ ನಿಮ್ಮ ಮನೆಗೆ ಬರುತ್ತೆ. ಈ ಒಂದು ಸೌಲಭ್ಯಕ್ಕೆ ಅರ್ಜಿಯನ್ನು ಅವರೇ ತೆಗೆದುಕೊಂಡು ಹೋಗ್ತಾರೆ ಮತ್ತು ಇದರ ಸೌಲಭ್ಯವನ್ನು ಬರುವಂತೆ ಅವರೇ ಮಾಡ್ತಾರೆ. ಅಂದರೆ ಇದರ ಒಂದು ಫೀಸ್ ಕೂಡ ನಿಮಗೆ ಇಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಜನಸೇವಕ ಶುಲ್ಕ ಅಂತ 115 ರೂಪಾಯಿ, ಮತ್ತು ಇಲಾಖೆಯ ಶುಲ್ಕ ಅಂತ ಕೇಳುತ್ತೆ 0 ಅಂತ ಇದೆ. ಟೋಟಲಾಗಿ 115 ರೂಪಾಯಿ ಖರ್ಚು ಮಾಡಿದರೆ ಸಾಕು ಈ ಒಂದು ಯಾವ ಸೌಲಭ್ಯದ ಒಂದು ಬೆನಿಫಿಟನ್ನು ಪಡಿಬೇಕಂತಿರ್ತೀರ ಅದರ ಒಂದು ಬೆನಿಫಿಟನ್ನು ನೀವು ಇಲ್ಲಿ ಮನೆಯಲ್ಲೇ ಕೂತ್ಕೊಂಡು ಪಡಿಬೋದು. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಇಷ್ಟು ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಯಾವ ಸವಲತ್ತು ಬೇಕಾಗುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಈ ಒಂದು ಡಾಕ್ಯುಮೆಂಟ್ಗಳನ್ನ ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಇಷ್ಟು ಆದ ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಿಮ್ಮ ಹೆಸರು ಕೇಳುತ್ತೆ, ಹೆಸರನ್ನ ಹಾಕಬೇಕು, ಮೊಬೈಲ್ ನಂಬರ್ನ ಹಾಕಬೇಕು, ಹಾಕಿ ಇಲ್ಲಿ OTP ಪಡೆಯಿರಿ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ ಮತ್ತು ಸ್ಲಾಟ್ ಏನಿದೆ ಬುಕ್ ಆಗುತ್ತೆ. ಅಂದರೆ ನಂತರ ನಿಮಗೆ ಈ ಒಂದು ಜನಸೇವಕ ಟೀಮ್ ಕಡೆಯಿಂದ ಅಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾರೆ. ಅಂದರೆ ನೀವು ಯಾವ ಸೌಲಭ್ಯವನ್ನು ಪಡಿಬೇಕಂತಿರ್ತೀರ ಆ ಒಂದು ಅರ್ಜಿಯನ್ನು ಅವರೇ ಮನೆಗೆ ಬಂದು ಅರ್ಜಿಯನ್ನು ತೆಗೆದುಕೊಂಡು ಹೋಗಿ ಈ ಒಂದು ಸವಲತ್ತನ್ನು ಸಿಗುವಂತೆ ನಿಮಗೆ ಮಾಡ್ತಾರೆ. ಇದೇ ರೀತಿಯಾಗಿ ಕಾರ್ಮಿಕ ಕಾರ್ಡಿನ ಎಲ್ಲ ಸೌಲಭ್ಯಗಳನ್ನು ಮನೆಯಿಂದಲೇ ನೀವು ಪಡಿಬೋದು. ಅದರ ಜೊತೆಗೆ ಇಲ್ಲಿ ಸೇವೆಗಳಂತ ಇದೆಯಲ್ಲ, ಇದ್ರ ಮುಖಾಂತರನೇ ಹೊಸ ಲೇಬರ್ ಕಾರ್ಡ್ಗೆ ಮತ್ತು ಕಾರ್ಮಿಕ ಕಾರ್ಡ್ಗೆ ಅಪ್ಲೈ ಮಾಡೋದು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡು ಕಾರ್ಮಿಕ ಕಾರ್ಡ್ಗೆ ಅಥವಾ ಲೇಬರ್ ಕಾರ್ಡ್ಗೆ ಅಪ್ಲೈ ಮಾಡೋದು ಕೂಡ ಸ್ಲಾಟನ್ನು ಬುಕ್ ಮಾಡಿಕೊಳ್ಬೋದು. ಇನ್ನು ಅದ್ರ ಜೊತೆಗೆ ನಿಮಗೆ ಇದು ಆನ್ಲೈನ್ನಲ್ಲಿ ಸ್ಲಾಟ್ ಬುಕ್ ಮಾಡೋಕ್ಕಾಗಲ್ಲಪ್ಪ ಅಂತಂದರೆ ಇಲ್ಲಿ ನೀವು ಒಂದು ದೂರವಾಣಿ ಕೇಂದ್ರ ಸಂಖ್ಯೆ ಕೊಡಲಾಗಿದೆ, ಅಂದರೆ ಟೋಲ್ ಫ್ರೀ ನಂಬರನ್ನು ಕೊಡಲಾಗಿದೆ. ಆ ಒಂದು ಟೋಲ್ ಫ್ರೀಗೆ ಕರೆ ಮಾಡೋದ್ರ ಮುಖಾಂತರ ನೀವು ಸ್ಲಾಟನ್ನು ಆ ಒಂದು ಫೋನ್ ಮುಖಾಂತರ ಕೂಡ ಬುಕ್ ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು ಕರೆ ಕೇಂದ್ರ ಮೂಲಕ ಸ್ಲಾಟ್ ಬುಕ್ಕಿಂಗ್ ಮಾಡುವ ವಿಧಾನ ಅಂತ ಒಂದು ನಂಬರ್ ಕೊಡಲಾಗಿದೆ. ಈ ನಂಬರ್ಗೆ ಕರೆ ಮಾಡಿ ನಿಮಗೆ ಬೇಕಾದಂಥ ಸೇವೆಗಳನ್ನು ಪಡೆಯೋದಕ್ಕೆ ಸ್ಲಾಟನ್ನು ಬುಕ್ ಮಾಡ್ಬೋದು. ಈ ರೀತಿಯಾಗಿ ಕರೆ ಮಾಡೋದ್ರ ಮುಖಾಂತರ ಸ್ಲಾಟನ್ನು ಬುಕ್ ಮಾಡಿದರೆ ನಿಮ್ಮ ಮನೆಗೆ ಅವರು ಅಧಿಕಾರಿಗಳು ಬರ್ತಾರೆ, ಅಂದರೆ ಜನಸೇವಕ ಯೋಜನೆಯ ಟೀಮ್ ಬರುತ್ತೆ, ಬಂದು ಅವರು ಅರ್ಜಿಯನ್ನು ತೆಗೆದುಕೊಂಡು ಹೋಗಿ ನಂತರ ನಿಮಗೆ ಆ ಒಂದು ಸವಲತ್ತನ್ನು ಸಿಗುವಂತೆ ಮಾಡ್ತಾರೆ. ಈ ರೀತಿಯಾಗಿ ಲೇಬರ್ ಕಾರ್ಡ್ನಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಮನೆಯಿಂದಲೇ ಕೂತ್ಕೊಂಡು ಪಡಿಬೋದು. ಮತ್ತು ಹೊಸ ಲೇಬರ್ ಕಾರ್ಡ್ಗೆ ಅಥವಾ ಕಾರ್ಮಿಕ ಕಾರ್ಡ್ಗೆ ಮನೆಯಿಂದಲೇ ನೀವು ಸ್ಲಾಟನ್ನು ಬುಕ್ ಮಾಡೋದ್ರ ಮುಖಾಂತರ ಆ ಒಂದು ಹೊಸ ಕಾರ್ಡನ್ನು ಕೂಡ ಪಡಿಬೋದು. ನಂತರ ನೀವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಅದರ ಒಂದು ಸ್ಟೇಟಸನ್ನು ತಿಳ್ಕೊಳ್ಬೋದು. ಅಂದರೆ ಅದೇ ಆ ಒಂದು ಜನಸೇವಕ ಟೀಮ್ ಕಡೆಯಿಂದ ನಿಮಗೆ ಒಂದು ಪ್ರಿಂಟೌಟ್ನ ಕೊಡ್ತಾರೆ, ಅದರಲ್ಲಿ ಅಕ್ನಾಲೆಜ್ಮೆಂಟ್ ನಂಬರ್ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಅರ್ಜಿ ಸ್ಥಿತಿಯನ್ನು ತಿಳಿಯಿರಿ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಹಾಕಿ ನಿಮ್ಮ ಅರ್ಜಿ ಸ್ಥಿತಿಯನ್ನು ತಿಳಿಯಿರಿ ಅಂತ ಒತ್ತಿದರೆ ಇದರ ಒಂದು ಸ್ಟೇಟಸನ್ನು ಕೂಡ ನೀವು ಆರಾಮಾಗಿ ಚೆಕ್ ಮಾಡ್ಬೋದು. ಈ ರೀತಿಯಾಗಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂಥ ಜನಸೇವಕ ಯೋಜನೆ ಮುಖಾಂತರ ಕಾರ್ಮಿಕ ಕಾರ್ಡ್ ಇಲ್ಲದಂಥವರು ಕಾರ್ಮಿಕ ಕಾರ್ಡನ್ನು ಮಾಡಿಸ್ಬೋದು. ಮತ್ತು ಕಾರ್ಮಿಕ ಕಾರ್ಡ್ನಿಂದ ಸಿಗುವಂಥ ಎಲ್ಲ ಬೆನಿಫಿಟ್ಗಳನ್ನು ನೀವು ಮನೆಯಿಂದಲೇ ಕುಂತ್ಕೊಂಡು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.